ಕಾಲೇಜಿನ ಸಂಸ್ಥಾಪಕರಾದ ಜಿ ಮಾದೇಗೌಡರ ಅಂತಿಮ ದರ್ಶನ ಪಡೆಯಲು ಕ್ಯಾಂಪಸ್ ಆವರಣಕ್ಕೆ ಗಣ್ಯರ ದಂಡೆ ಹರಿದು ಬಂದರೆ ಸುತ್ತಮುತ್ತಲ ಗ್ರಾಮಸ್ಥರ ಜನಜಾತ್ರೆಯೇ ಸೇರಿತ್ತು. ಸಂಸ್ಥೆಯ ಸ್ಥಾಪಕನ ಅಂತಿಮ ದರ್ಶನ ಪಡೆದ ವಿದ್ಯಾರ್ಥಿಗಳು ಗದ್ಗದಿತರಾದರು. ಚುಂಚಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್, ಜಿಲ್ಲಾ ಉಸ್ತುವಾರಿ ಸಚಿವ ಕೆಸಿ ನಾರಾಯಣಗೌಡ, ಮಾಜಿ ಸಚಿವ ಎನ್ ಚಲುವರಾಯ ಸ್ವಾಮಿ, ಮಾಜಿ ಶಾಸಕಿ ಕಲ್ಪನಾ ಸಿದ್ದರಾಜು, ಹೋರಾಟಗಾರ ವಾಟಾಳ್ ನಾಗರಾಜ್, ಕಾಂಗ್ರೆಸ್ ಮುಖಂಡ ಸಿದ್ದಾರೂಢ ಸತೀಶ್ ಮುಂತಾದವರು ಅಂತಿಮ ದರ್ಶನ ಪಡೆದರು. ಗುರುದೇವರಹಳ್ಳಿ ಕಾಲೋನಿಯ ನಿವಾಸಿಗಳು ನಮ್ಮ ಗ್ರಾಮಕ್ಕೆ ಮಾದೇಗೌಡರ ಅಂತಿಮ ದರ್ಶನಕ್ಕೆ ಕರೆತರಬೇಕೆಂದು ಪಟ್ಟು ಹಿಡಿದು ರಸ್ತೆಯಲ್ಲೇ ಮಲಗಿ ಪ್ರತಿಭಟನೆ ನಡೆಸಿದರು. ಬಳಿಕ ಬೆಂಬಲಿಗರ ಅಣತಿಯಂತೆ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ಗುರುದೇವರಹಳ್ಳಿಗೆ ತರಲಾಯಿತು. ಈ ವೇಳೆ ಕೇಂದ್ರದ ಮಾಜಿ ಸಚಿವ ಕೆಎಚ್ ಮುನಿಯಪ್ಪ, ಮಾಜಿ ಸಚಿವ ಬಿ ಸೋಮಶೇಖರ್, ಚಿತ್ರನಟ ಪ್ರೇಮ್ ಅವರುಗಳು ಜನದಟ್ಟಣೆಯಲ್ಲೇ ಮಾದೇಗೌಡರ ಅಂತಿಮ ದರ್ಶನ ಪಡೆದರು. ಬಳಿಕ ಭಾರತೀನಗರದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಸಾಗಿದಾಗ ಉದ್ದಕ್ಕೂ ಸೇರಿದ ಜನತೆ ಅಂತಿಮ ನಮನ ಸಲ್ಲಿಸಿದರು. ದಿನದಿಂದ ದಿನಕ್ಕೆ ನಾಗಮಂಗಲ ರಾಜಕಾರಣ ರಂಗೇರುತ್ತಿದ್ದು ಪಂಚಾಯಿತಿ ಚುನಾವಣಾ ಟಿಕೆಟ್ ಆಕಾಂಕ್ಷಿಗಳು ಪಕ್ಷದ ನಾಯಕರ ದುಂಬಾಲು ಬೀಳುತ್ತಿದ್ದಾರೆ. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡರ ಪುತ್ರ ಎಲ್ಎಸ್ ಚೇತನ್ ಗೌಡರನ್ನ ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ನಿಂದ ಬಿಂಡಿಗನವಲೆ ಕ್ಷೇತ್ರದಲ್ಲಿ ಕಣಕ್ಕಿಳಿಸಲು ಒತ್ತಾಯಿಸಿ ಅಪಾರ ಸಂಖ್ಯೆಯ ಬೆಂಬಲಿಗರು ಮತ್ತು ಅಭಿಮಾನಿಗಳ ನಿಯೋಗ ಬೆಂಗಳೂರಿಗೆ ತೆರಳಿದ ಬೆಳವಣಿಗೆ ನಡೆಯಿತು. ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿ ನಲ್ಲಿಗೆರೆ ಟೋಲ್ನಿಂದ ಬಿಂಡಿಗನವಲೆ ಹೋಬಳಿಯ ವಿವಿಧ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ರಾಜಕೀಯ ಮುಖಂಡರುಗಳು ಸೇರಿದಂತೆ ನೂರಾರು ಮಂದಿ ಜೆಡಿಎಸ್ ಪಕ್ಷಕ್ಕೆ ಜೈಕಾರ ಕೂಗುತ್ತಾ 20ಕ್ಕೂ ಹೆಚ್ಚು ವಾಹನಗಳಲ್ಲಿ ಬೆಂಗಳೂರಿನಲ್ಲಿರುವ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡರ ಮನೆಗೆ ತೆರಳಿದ್ದರು. ಈ ವೇಳೆ ಮಾತನಾಡಿದ ಲಾಳನಕೆರೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯುವ ಮುಖಂಡ ತುರ್ಬನಹಳ್ಳಿ ಚೇತನ್, ಕ್ಷೇತ್ರದ ಅಭಿವೃದ್ಧಿಗಾಗಿ ನಮ್ಮ ನಾಯಕರಾದ ಶಿವರಾಮೇಗೌಡರಿಗೆ ಅವರ ಪುತ್ರ ಎಲ್ಎಸ್ ಚೇತನ್ ಗೌಡರನ್ನ ಜೆಡಿಎಸ್ನಿಂದ ಜಿಲ್ಲಾ ಪಂಚಾಯತ್ ಚುನಾವಣಾ ಕಳಕ್ಕಿಳಿಸುವಂತೆ ಒತ್ತಾಯಿಸಲು ಬೆಂಗಳೂರಿಗೆ ತೆರಳುತ್ತಿದ್ದು ನಮ್ಮ ಮನವಿಗೆ ಜಯ ಸಿಗುವ ಭರವಸೆ ಇದೆ. ಅನಂತರದಲ್ಲಿ ಜೆಡಿಎಸ್ ಪಕ್ಷ ಸಂಘಟನೆಗೆ ವರಿಷ್ಠರ ಬಳಿಗೂ ತೆರಳುವುದಾಗಿ ತಿಳಿಸಿದರು. ಅವ್ರಿಗೆ ಒಳ್ಳೇದಾಗುತ್ತೆ, ಇಲ್ಲಿ ಭವಿಷ್ಯ ಇದೆ ಅಂತ ಅನ್ಬಿಟ್ಟು ಅವರು ಕೂಡ ಒತ್ತಾಯ ಮಾಡ್ತೀವಿ. ನಮ್ಮೆಲ್ಲರ ಒತ್ತಾಸೆ ಅವರು ಜೆಡಿಎಸ್ಗೆ ಬರಬೇಕು, ಜೆಡಿಎಸ್ಯಿಂದಲೇ ಸ್ಪರ್ಧಿಸಬೇಕು ಅನ್ನೋದು ನಮ್ಮ ಅಭಿಲಾಷೆ. ನಾವು ಇಷ್ಟು ಜನ ಹೋಗಿ ಎಲ್ಲ ಕೇಳ್ಕೊಂಡ್ಮೇಲೆ ಅವರು ಆ ರೀತಿ ಮಾತಾಡಲ್ಲ ಅನ್ನೋದು ನಮ್ಮ ಒಂದು ವಿಚಾರ. ಆತ್ಮವಿಶ್ವಾಸ ಇದೆ ನಮಗೆ, ನಾವು ಕರೆಸ್ತೀವಿ ಅನ್ನೋ ಒಂದು ನಂಬಿಕೆ ಮೇಲೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಬಗ್ಗೆ ಏನು ಹೇಳಿದ್ದಾರೆ ಶಿವರಾಮೇಗೌಡರಿಗೆ ಈ ವಿಚಾರನೇ ಗೊತ್ತಿಲ್ಲ. ನಾವೆಲ್ಲ ಈಗ ಹೊರಟಿದ್ದೀವಿ, ನಾವಿವತ್ತು ಬೆಳಗ್ಗೆ ಅವರು ಫೋನ್ ಮಾಡಿದಾಗ ನಾವು ಈ ಥರ ಬರ್ತಾ ಇದ್ದೀವಿ ಅಣ್ಣ ಅಂತ ಹೇಳಿದಾಗ ಅವರು ಏನು ವಿಚಾರ ಏನಂದ್ರು, ಇಲ್ಲ ನಾವು ಅಲ್ಲೇ ಬಂದು ಪ್ರಸ್ತಾಪ ಮಾಡ್ತೀವಿ, ಒಂದು ಮಹತ್ತರವಾದ ಒಂದು ಚರ್ಚೆ ಮಾಡಬೇಕಾಗಿದೆ ನಿಮ್ಮ ಹತ್ರ ಅಂತ ನಾವು ಹೇಳಿದಾಗ ಆಯಿತು ಬಂದಪ್ಪ ನಾನು ಇರ್ತೀನಿ ಮನೇಲಿ, ನಾನು ಒಂದು 2.5-3 ಗಂಟೆವರೆಗೂ ಮನೇಲಿ ಇರ್ತೀನಿ ಅಂತ ಹೇಳಿದ್ದೆ. ಪ್ರಥಮವಾಗಿ ಮೊದಲು ನಮ್ಮ ಮನೇಲಿ ನಾವು ಒಪ್ಪಿಸ್ಕೋತೀವಿ, ಆಮೇಲೆ ಜೆಡಿಎಸ್ ವರಿಷ್ಠರು ಒಪ್ಪಿಸ್ತೀವಿ, ನಮ್ಮ ನಾಯಕರಾದಂಥ ಸುರೇಶ್ ಗೌಡರು ಒಪ್ಪಿಸ್ತೀವಿ. ಮತ್ತೋರ್ವ ಮುಖಂಡ ಪ್ರಕಾಶ್ ಮಾತನಾಡಿ, ನಮಗೆ ಶಾಸಕ ಸುರೇಶ್ ಗೌಡ ಹಾಗೂ ಮಾಜಿ ಸಂಸದ ಶಿವರಾಮೇಗೌಡರು ಜೆಡಿಎಸ್ಗೆ ಎರಡು ಕಣ್ಣುಗಳಿದ್ದಂತೆ. ಯುವ ನಾಯಕನಾಗಿರುವ ಎಲ್ಎಸ್ ಚೇತನ್ ಗೌಡರನ್ನ ಕಾಂಗ್ರೆಸ್ನಿಂದ ಜೆಡಿಎಸ್ಗೆ ಕರೆತಂದು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಎಂಬುದು ಬಿಂಡಿಗನವಲೆ ಹೋಬಳಿಯ ಜನತೆಯ ಅಭಿಲಾಷೆ ಎಂದರು. ನಾಗಮಂಗಲ ರಾಜಕಾರಣಕ್ಕೆ ಮಾಜಿ ಸಂಸದ ಶಿವರಾಮೇಗೌಡರ ಪುತ್ರ ಚೇತನ್ ಗೌಡರ ಎಂಟ್ರಿಗೆ ವೇದಿಕೆ ಅಣಿಯಾಗುತ್ತಿರುವುದು ಕ್ಷೇತ್ರದಲ್ಲಿ ಭಾರೀ ಲೆಕ್ಕಾಚಾರದ ಚರ್ಚೆಗೆ ಕಾರಣವಾಗುತ್ತಿದೆ. ಮತ್ತೆ ನಮ್ಮ ಹೋಬಳಿ, ಹಂಗಾಗಿ ಶಿವರಾಮೇಗೌಡರು ಬೆಳೆದಿದ್ದು ಕೂಡ ನಮ್ಮ ಜಿಲ್ಲಾ ಪಂಚಾಯತ್ ಬಿಂಡಿಗನವಲೆ ಕ್ಷೇತ್ರದಿಂದಲೇ, ಚೇತನ್ ಗೌಡರು ಕೂಡ ನಮ್ಮ ಬಿಂಡಿಗನವಲೆ ಕ್ಷೇತ್ರದಿಂದ ಸ್ಪರ್ಧಿಸಿ ಇಲ್ಲಿಂದಲೇ ಅವರ ರಾಜಕೀಯ ಜೀವನ ಆರಂಭ ಆಗಲಿ ಅನ್ನೋದು ನಮ್ಮದೆಲ್ಲರ ಒತ್ತಾಸೆ. ಪ್ರಮುಖವಾಗಿ JDSಯಿಂದಲೇ ಕ್ಯಾಂಡಿಡೇಟ್ ಆಗಬೇಕು, ಅವರು JDSಯಿಂದಲೇ ಬರಬೇಕು ಅನ್ನೋ ಒತ್ತಾಯದಿಂದ ಎಲ್ಲ ಭಾಳ ಆತ್ಮೀಯತೆಯಿಂದ ಸಮಾನ ಮನಸ್ಕರು ಒತ್ತಾಯ ಮಾಡಿ ಅವ್ರನ್ನ ಕರೆತರಬೇಕು ಅನ್ನೋ ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದ ಸುರೇಶ್ ಗೌಡರ ಮುಂದೆ ಕರ್ಕೊಂಡೋಗಿ ಎಲ್ಲನೂ ಸರಿ ಮಾಡಿಕೊಳ್ಳೋ ಉದ್ದೇಶದಿಂದ ನಾವೆಲ್ಲ ಹೊರಟಿದ್ದೀವಿ. ಹಾಗಾಗಿ ಅವರು ಬರೋ ಭರವಸೆ ಇದೆ. ಶಿವರಾಮೇಗೌಡರು ಸುರೇಶ್ ಗೌಡರು ನಮ್ಗೆ ಎರಡು ಕಣ್ಣುಗಳಿದ್ದ ಹಾಗೆ, ಇಬ್ಬರು ಇದ್ರೆ ನಮ್ಮ ಹೋಬಳಿ ಮುಂದಿನ ದಿನಗಳಲ್ಲಿ ತುಂಬ ಅಭಿವೃದ್ಧಿ ಹೊಂದುತ್ತದೆ ಅನ್ನೋ ಒಂದು ಮಹದಾಶೆಯಿಂದ ನಾವೆಲ್ಲರೂ ಕೂಡ ಹೊರಟಿದ್ದೀವಿ. ಅವ್ರು ಬರ್ತಾರೆ ಅನ್ನೋ ನಂಬಿಕೆ ಇದೆ. ಸರ್ಕಾರಿ ಕಚೇರಿಗಳು ಸಾರ್ವಜನಿಕ ಸ್ನೇಹಿಯಾಗಿರಬೇಕು, ಮಾದರಿಯಾಗಿರಬೇಕು ಎಂಬ ಆದೇಶಗಳು ವರ್ಷಕ್ಕೊಮ್ಮೆ ಜಾರಿಯಾಗುತ್ತಲೇ ಇರುತ್ತವೆ. ಅಧಿಕಾರಿಗಳು ಮಾತ್ರ ಅದು ತಮಗಲ್ಲ ಎಂಬ ನಿಸ್ಸೀಮ ನಿರ್ಲಕ್ಷ್ಯದಿಂದ ನಡೆದುಕೊಳ್ಳುತ್ತಿರುವ ಪರಿಣಾಮ ಹಲವು ನಷ್ಟ ಅವಘಡಗಳು ಜರುಗುತ್ತಲೇ ಇರುತ್ತವೆ. ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಮಂಡ್ಯ ಜಿಲ್ಲಾ ಪಂಚಾಯತ್ ರಸ್ತೆಯ ತಾಲೂಕು ಪಂಚಾಯಿತಿ
ಅಬಕಾರಿ ಇಲಾಖೆ ಹಾಗೂ ಸಬ್ ರಿಜಿಸ್ಟ್ರಾರ್ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಹಿಂಬದಿಯ 16 ಮರ್ಕ್ಯೂರಿ ಬೀದಿ ದೀಪಗಳು ಭಾನುವಾರ ಹಗಲೆಲ್ಲ ಬೆಳಕು ಚೆಲ್ಲಿ 100 ರೂಪಾಯಿ ನಷ್ಟ ಮಾಡುತ್ತಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಸರ್ಕಾರಿ ಕಚೇರಿಗಳೇ ತುಂಬಿರುವ ಈ ಪ್ರದೇಶದಲ್ಲಿ ವಿದ್ಯುತ್ ನಿಲುಗಡೆಯಾಗುವುದೇ ಅಪರೂಪ. ಇಂತಹ ಪರಿಸ್ಥಿತಿಯಲ್ಲಿ ವಿದ್ಯುತ್ ಅಪವ್ಯಯವಾಗುತ್ತಿರುವುದು ಮಾತ್ರ ಖಂಡನೀಯ. ಸಂಬಂಧಿಸಿದ ನಗರಸಭೆ ಅಧಿಕಾರಿಗಳು ಅಲ್ಲದೆ ಆಯಾ ವ್ಯಾಪ್ತಿಯ ಸರ್ಕಾರಿ ಕಚೇರಿಗಳ ಅಧಿಕಾರಿಗಳು ಈ ಅಪವ್ಯಯ ತಪ್ಪಿಸಲು ಕ್ರಮ ವಹಿಸಬೇಕೆಂಬುದು ನಮ್ಮ ಕಾವೇರಿ ಕಣ್ಣಿನ ಆಶಯವಾಗಿದೆ. ಕೃಷ್ಣರಾಜಪೇಟೆ ತಾಲೂಕು ಕಸಬಾ ಹೋಬಳಿಯ ಕತ್ತರ್ಘಟ್ಟ ಗ್ರಾಮದ ನಿವಾಸಿಯಾದ 67 ವರ್ಷದ ಬೋರೇಗೌಡ ಅವರು ಮೊನ್ನೆ ಸುರಿದ ಭಾರೀ ಮಳೆಗೆ ಮನೆಯ ಗೋಡೆ ಕುಸಿದು ಮಣ್ಣಿನಡಿ ಸಿಲುಕಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ನಾರಾಯಣಗೌಡ ಅವರು ಪ್ರಕೃತಿ ವಿಕೋಪ ನಿಧಿಯಲ್ಲಿ ಒಂದೇ ದಿನಕ್ಕೆ ಮಂಜೂರು ಮಾಡಿಸಿದ 5 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಮೃತರ ಕುಟುಂಬಕ್ಕೆ ನೀಡಿ ಸಾಂತ್ವನ ಹೇಳಿದರು. ಸಚಿವ ನಾರಾಯಣಗೌಡ ಮಾತನಾಡಿ, ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿ ಮನೆ ಕುಸಿದು ಮೃತಪಟ್ಟ ರೈತರಿಗೆ 5 ಲಕ್ಷ ರೂ ಪರಿಹಾರ ನೀಡುವ ಯೋಜನೆಯನ್ನ ನಮ್ಮ ಕೇಂದ್ರದ ನರೇಂದ್ರ ಮೋದಿ ಮತ್ತು ರಾಜ್ಯ ಯಡಿಯೂರಪ್ಪ ಅವರ ಸರ್ಕಾರವು ಜಾರಿಗೆ ತಂದಿದೆ. ಈ ಮೊದಲು ಕೇವಲ 50,000 ಅಥವಾ 1 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತಿತ್ತು. ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ರೈತರ ಮೇಲೆ ವಿಶೇಷ ಕಾಳಜಿಯಿಂದ 5 ಲಕ್ಷ ರೂಗಳಿಗೆ ಏರಿಕೆ ಮಾಡಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರವು ಕೈಜೋಡಿಸುತ್ತೆ. ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಕೇಂದ್ರ ವಾರ್ಷಿಕ 8,000, ರಾಜ್ಯ ಸರ್ಕಾರ 4,000 ಪರಿಹಾರವನ್ನು ಆರ್ಟಿಸಿ ಹೊಂದಿದ ಎಲ್ಲಾ ಸಣ್ಣ ರೈತರಿಗೆ ನೀಡುತ್ತಿದೆ. ಇದಲ್ಲದೆ ಬೆಳೆ ವಿಮೆ ಯೋಜನೆ ಜಾರಿಗೆ ತಂದಿದೆ. ರಸಗೊಬ್ಬರಕ್ಕೆ ಸಬ್ಸಿಡಿಯನ್ನ ಮುಂದುವರೆಸಿದೆ. ಹನಿ ನೀರಾವರಿ, ತುಂತುರು ನೀರಾವರಿ ಸೇರಿದಂತೆ ಹಲವು ಯೋಜನೆಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ನೆರವಿಗಾಗಿ ಜಾರಿಗೆ ತಂದಿವೆ ಎಂದು ಸಚಿವರು ಹೆಮ್ಮೆಯಿಂದ ಹೇಳಿದರು. ಈ ಸಂದರ್ಭದಲ್ಲಿ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೆ ಶ್ರೀನಿವಾಸ್, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಎಸ್ ಅಂಬರೀಷ್, ತಹಶೀಲ್ದಾರ್ ಎಂ ಶಿವಮೂರ್ತಿ, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಕಟ್ಟೆಕ್ಯಾತನಹಳ್ಳಿ ಪಾಪಣ್ಣ, ತಾಲೂಕು ಬಿಜೆಪಿ ಅಧ್ಯಕ್ಷ ಪರಮೇಶ್ ಅರವಿಂದ್, ಪ್ರಧಾನ ಕಾರ್ಯದರ್ಶಿ ಚೀಕನಹಳ್ಳಿ ಪ್ರಕಾಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ, ಹಿರಿಯ ರಾಜಕೀಯ ಮುತ್ಸದ್ದಿ, ಮಾಜಿ ಸಂಸದ ಜಿ ಮಾದೇಗೌಡರ ಪಾರ್ಥಿವ ಶರೀರದ ದರ್ಶನಕ್ಕಾಗಿ ಮಳೆ ಮತ್ತು ಚಳಿಯ ವಾತಾವರಣದ ನಡುವೆಯೂ ಜನರು ಮುಗಿಬಿದ್ದರು. ಶನಿವಾರ ರಾತ್ರಿ ಮದ್ದೂರು ತಾಲೂಕು ಭಾರತೀನಗರದ ಜಿ ಮಾದೇಗೌಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗೌಡರು ಇಹಲೋಕ ತ್ಯಜಿಸಿದರು. ರಾತ್ರಿ ಇಡೀ ಆಸ್ಪತ್ರೆಯಲ್ಲೇ ಇದ್ದ ಅವರ ಪಾರ್ಥಿವ ಶರೀರವನ್ನ ಮಂಡ್ಯ ನಗರದ ಬಂದಿಗೌಡ ಬಡಾವಣೆಯಲ್ಲಿನ ಅವರ ಮಂಡ್ಯ ನಗರದ ನಿವಾಸಕ್ಕೆ ಭಾನುವಾರ ಮುಂಜಾನೆ 5:40 ತರಲಾಯಿತು. ಈ ಬಗ್ಗೆ ಮೊದಲೇ ಮಾಹಿತಿ ಇದ್ದ ಜನರು ಜಿ ಮಾದೇಗೌಡ ಪಾರ್ಥಿವ ಶರೀರದ ದರ್ಶನಕ್ಕಾಗಿ ಅಷ್ಟೊತ್ತಿಗಾಗಲೇ ಕಾಯ್ದು ನಿಂತಿದ್ದರು. ಮುಂಜಾನೆಯಿಂದ 10:15 ಅವರ ನಿವಾಸದಲ್ಲೇ ಗೌಡರ ಪಾರ್ಥಿವ ಶರೀರದ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಲಾಗಿತ್ತು. ಹೀಗಾಗಿ ಮಳೆ ಚಳಿಯ ನಡುವೆಯೂ ಜನರು ಸರತಿ ಸಾಲಿನಲ್ಲಿ ನಿಂತು ಮಾದೇಗೌಡರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ವೃದ್ಧರು, ಮಹಿಳೆಯರು, ವಿಶೇಷ ಚೇತನರು, ಕಾಂಗ್ರೆಸ್ ಕಾರ್ಯಕರ್ತರು, ಮಾದೇಗೌಡರ ಅಭಿಮಾನಿಗಳು, ಚಳವಳಿಗಾರರು, ಹೋರಾಟಗಾರರು, ನಾನಾ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸೇರಿದಂತೆ ಸಾವಿರಾರು ಮಂದಿ ಮಾದೇಗೌಡರ ಪಾರ್ಥಿವ ಶರೀರದ ದರ್ಶನ ಪಡೆದು ಅಂತಿಮ ನಮನ ಸಲ್ಲಿಸಿದರು. ಜುಲೈ 19 ಹಾಗೂ 22 ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೆಯುತ್ತಿದ್ದು 20,716 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ದಿವ್ಯಾ ಪ್ರಭು ನಮ್ಮ ಕಾವೇರಿ ವಾಹಿನಿಗೆ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಜುಲೈ ತಿಂಗಳು 19ನೇ ತಾರೀಕು ಮತ್ತು 22ನೇ ತಾರೀಕು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ನಡೆಯಲಿದೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 20,716 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. 157 ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪರೀಕ್ಷೆಯನ್ನು ನಡೆಯಲಿದೆ. ಈಗಾಗಲೇ ತಾವು ಎಲ್ಲರೂ ಕೂಡ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೀರಿ. ಈಗ ಕೆಲವೊಂದು ದಿವಸಗಳೇ ಇರುವ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ರೀತಿಯಲ್ಲಿ ತಯಾರಿಯನ್ನು ಮಾಡಿರ್ತೀರಿ ಮತ್ತು ಧೈರ್ಯದಿಂದ ಈ ಒಂದು ಪರೀಕ್ಷೆಯನ್ನು ಪರೀಕ್ಷೆಯಲ್ಲಿ ಭಾಗವಹಿಸ್ತೀರಿ ಅಂತ ನನಗೆ ನಂಬಿಕೆ ಇದೆ. ಈ ಒಂದು ಪರೀಕ್ಷೆಯನ್ನು COVID-19 ಇರುವ ಹಿನ್ನೆಲೆಯಲ್ಲಿ ಸಹ ಸರ್ಕಾರವು ಇಷ್ಟು ಒಂದು ತಯಾರಿಯಿಂದ ಮುನ್ನೆಚ್ಚರಿಕೆ ಕ್ರಮಗಳಿಂದ ನಾವು ಮಾಡೋದು ಯಾಕೆ ಅಂದರೆ, ಈ ಒಂದು ಪರೀಕ್ಷೆ ಬರೀ ಒಂದು ಗೆಲುವು ಸೋಲು ಅಥವಾ ಎಷ್ಟು ಮಾರ್ಕ್ಗಳು ನಾವು ತಗೊಳ್ತೀವಿ ಎಂಬುದಷ್ಟೇ ಅಲ್ಲ, ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರೆಯೋದ್ರಿಂದ ಒಂದು ನಂಬಿಕೆ ಅವ್ರಿಗೆ ಹೆಚ್ಚಾಗುತ್ತದೆ. ಪ್ಲಸ್ ನಮ್ಮ ಮೇಲೆ ನಾವು ಇಟ್ಕೊಂಡಿರುವ ನಂಬಿಕೆ ಅಲ್ಲದೆ ಈ ಸಮಾಜ ನಮ್ಮ ಮೇಲೆ ಇಟ್ಕೊಂಡಿರುವ ಒಂದು ನಂಬಿಕೆ ಕೂಡ ನಮಗೆ ಹೆಚ್ಚಾಗಬೇಕು ಅಂದ ಒಂದು ಸದುದ್ದೇಶದಿಂದ ಈ ಒಂದು ಪರೀಕ್ಷೆಯನ್ನು ಸರ್ಕಾರವು ಹಮ್ಮಿಕೊಂಡಿದೆ. ಹಾಗಾಗಿ ತಾವು ಎಲ್ಲರೂ ಕೂಡ ಯಾವುದೇ ಒಂದು ಆತಂಕ ಇಲ್ಲದೆ ಭಯ ಇಲ್ಲದೆ ಈ ಪರೀಕ್ಷೆಯನ್ನು ಬರೆಯಬೇಕು. ಅದಕ್ಕೆ ಎಲ್ಲ ರೀತಿಯೆಲ್ಲ ತಯಾರಿಗಳು ಕೂಡ ನೀವು ಮಾಡಿಕೊಳ್ಬೇಕು. ಈ ಟೈಮಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, ಹೊಸದಾಗಿ ನಾವು OMR ಮಾದರಿಯಲ್ಲಿ ಈ SSLC ಪರೀಕ್ಷೆಯನ್ನು ಕೂಡ ನಡೆಯಲಿದೆ. ಈ OMR ಮಾದರಿ ಏನಿದೆ ಅಂದರೆ,
ಈಗ ಯಾವುದೇ ಒಂದು ಹೈಯರ್ ಕಾಂಪಿಟೇಟಿವ್ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆಗಳು ಒಂದು ಐ ಎ ಎಸ್ ಎಕ್ಸಾಮ್ ಇರಲಿ ಕೆ ಎ ಎಸ್ ಎಕ್ಸಾಮ್ ಇರಲಿ ಅದರಲ್ಲಿ ಓ ಎಮ್ ಆರ್ ಮಾದರಿಯನ್ನು ಬರುತ್ತದೆ. ಬಟ್ ಇದನ್ನು ಈಗ ಎಸ್ ಎಸ್ ಎಲ್ ಸಿಯಿಂದನೇ ನಿಮಗೆ ಒಂದು ಅಭ್ಯಾಸ ಆಗೋದ್ರಿಂದ ಹಿಂದೆ ಕೂಡ ನಿಮಗೆ ಮುಂದೆ ಫ್ಯೂಚರಲ್ಲಿ ಕೂಡ ಈ ಒಂದು ಓ ಎಮ್ ಆರ್ ಬೇಸ್ಡ್ ಎಕ್ಸಾಮ್ ತೊಗೊಳ್ಳೋದಕ್ಕೆ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗಿರ್ತದೆ. ಹಾಗಾಗಿ ತಾವು ಎಲ್ಲರೂ ಕೂಡ ಯಾವುದೇ ಒಂದು ಆತಂಕ ಇಲ್ಲದೆ ಪರೀಕ್ಷೆಗೆ ಬಂದು ಬರೆದು ನಿಮ್ಮ ಒಂದು ಫ್ಯೂಚರ್ಗೆ ಕೂಡ ನೀವು ಒಂದು ಗೋಲ್ ಇಟ್ಕೊಂಡು ನಿಮ್ಮ ಏನು ಕನಸಿದೆ ಅದನ್ನು ನೆನಸು ಮಾಡಲಿಕ್ಕೆ ಇದು ಒಂದು ಮುಂದಿನ ಒಂದು ಹೆಜ್ಜೆ ಇದೆ. ಅದು ಅಲ್ಲದೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಯಾವ ಒಬ್ಬೊಬ್ಬ ವ್ಯಕ್ತಿಯ ಒಂದು ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ಘಟ್ಟ ಇದೆ, ಒಂದು ಪ್ರಮುಖ ಘಟ್ಟ ಅಂತಲೇ ನಾವು ಹೇಳಬೇಕು. ಯಾಕಂದರೆ ನೀವು ನೆಕ್ಸ್ಟ್ ಪಿ ಯುನಲ್ಲಿ ಏನು ಓದಬೇಕು, ಫ್ಯೂಚರಲ್ಲಿ ಯಾವ ಲೈನಲ್ಲಿ ಡೈರೆಕ್ಷನಲ್ಲಿ ನೀವು ಹೋಗಬೇಕು, ಯಾವ ಪ್ರೊಫೆಷನಲ್ಲಿ ನೀವು ಕೆಲಸ ಮಾಡಬೇಕು ಎಂಬುದು ಡಿಸೈಡ್ ಮಾಡೋಕ್ಕೆ ಈ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ತುಂಬ ಅವಶ್ಯಕತೆ ಇದೆ. ಸೊ ಆ ನಿಟ್ಟಿನಲ್ಲಿಯೇ ನಾವು ಎಲ್ಲ ಒಂದು ಮುಂಜಾಗ್ರತಾ ಕ್ರಮಗಳಿಂದ ಈ ಒಂದು ಪರೀಕ್ಷೆಯನ್ನು ತಾವು ಎಲ್ಲರೂ ಭಾಗವಹಿಸೋಕ್ಕೆ ನಾವು ಮಾಡಿದ್ದೀವಿ. ಉದಾಹರಣೆಗೆ ಈಗ COVID-19 ಇರುವ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯು ವಿವಿಧ ಇಲಾಖೆಗಳ ಸಮನ್ವಯ ಜೊತೆಗೆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದೆ. 157 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತಿದ್ದು ಎಲ್ಲರೂ ಧೈರ್ಯದಿಂದ ಭಾಗವಹಿಸಿ ಆತಂಕ ಭಯ ಇಲ್ಲದೆ ಪರೀಕ್ಷೆ ಬರೆಯಿರಿ. ಎಸ್ಎಸ್ಎಲ್ಸಿ ಪರೀಕ್ಷೆ ಓಎಂಆರ್ ಮಾದರಿಯಲ್ಲಿ ಬರೆಯುವುದರಿಂದ ನಿಮಗೆ ಮುಂದೆ ತುಂಬಾ ಅನುಕೂಲವಾಗುತ್ತದೆ. ಶಿಕ್ಷಣ ಇಲಾಖೆ ಎಲ್ಲ ಇಲಾಖೆಗಳ ಜೊತೆ ಸೇರಿ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿದ್ದು ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಸ್ಯಾನಿಟೈಸೇಷನ್ ಮಾಡಲಾಗಿದೆ ಎಂದು ಪರೀಕ್ಷೆ ಬಗ್ಗೆ ವಿವರಿಸಿದರು. ತಮ್ಮ ಒಂದು ಫ್ಯೂಚರ್ಗೆ ಮತ್ತು ತಮ್ಮ ಕುಟುಂಬಕ್ಕೆ, ಈ ಸಮಾಜಕ್ಕೆ ಮತ್ತು ನಮ್ಮ ದೇಶಕ್ಕೆ ನಮ್ಮ ಜಿಲ್ಲೆಗೇನು ಒಂದು ಒಳ್ಳೆಯ ಹೆಮ್ಮೆಯನ್ನು ತಾವು ತರಬೇಕು. ತಾವು ಎಲ್ಲರೂ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಳ್ಳೆಯ ಒಂದು ಮಾರ್ಕ್ ತಗೊಂಡು ನಮ್ಮ ಜಿಲ್ಲೆಗೆ ಕೂಡ ಒಂದು ಹೆಮ್ಮೆಯನ್ನು ತಾವು ಎಲ್ಲರೂ ತರಬೇಕು ಅಂತ ಈ ಮೂಲಕ ತಮ್ಮ ಎಲ್ಲರಿಗೂ ನಾನು ವಿನಂತಿ ಮಾಡಿ ತಮ್ಮ ಎಲ್ಲರಿಗೂ ಕೂಡ ಇನ್ನೊಮ್ಮೆ ಶುಭ ಹಾರಿಸಿ ಈ ಒಂದು ಎಕ್ಸಾಮಲ್ಲಿ ಎಲ್ಲರೂ ಯಶಸ್ವಿ ಆಗೋಕ್ಕೆ ನನ್ನ ವಿಶ್ವಾಸವನ್ನು ನಾನು ತಿಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಆ್ಯಂಡ್ ಬೆಸ್ಟ್ ಆಫ್. ಮಂಡ್ಯ ಜಿಲ್ಲೆಯಲ್ಲಿ ಇಂದು 54 ಮಂದಿಗೆ ಕೋವಿಡ್ ವೈರಸ್ ಸೋಂಕು ದೃಢಪಟ್ಟಿದ್ದು 70 ಮಂದಿ ಗುಣಮುಖರಾಗಿ ಮನೆಗೆ ತೆರಳಿದ್ದು ಓರ್ವ ಮಹಿಳೆ ಮತ್ತು ಓರ್ವ ಪುರುಷ ಮೃತಪಟ್ಟಿದ್ದಾರೆ. 610 ರ್ಯಾಪಿಡ್ ಪರೀಕ್ಷೆ, 1612 ಆರ್ಟಿಪಿಸಿಆರ್ ಸೇರಿದಂತೆ 2222 ಪರೀಕ್ಷೆ ನಡೆಸಲಾಗಿದೆ. ಮಂಡ್ಯ ತಾಲೂಕಿನಲ್ಲಿ 5, ಮದ್ದೂರು 4, ಮಳವಳ್ಳಿ 4, ಪಾಂಡವಪುರ 10, ಶ್ರೀರಂಗಪಟ್ಟಣ 5, ಕೆಆರ್ ಪೇಟೆ 20, ನಾಗಮಂಗಲ 4 ಹಾಗೂ ಹೊರ ಜಿಲ್ಲೆಯ 2 ಪ್ರಕರಣಗಳು ದಾಖಲಾಗಿವೆ. ಜಿಲ್ಲೆಯ ಒಟ್ಟು ಸಕ್ರಿಯ ಪ್ರಕರಣಗಳ ಸಂಖ್ಯೆ 543 ಆಗಿವೆ. ಸೋಂಕಿತರಲ್ಲಿ 142 ಮಂದಿ ಸರ್ಕಾರಿ ಆಸ್ಪತ್ರೆ, 9 ಮಂದಿ ಖಾಸಗಿ ಆಸ್ಪತ್ರೆ ಹಾಗೂ ಕೋವಿಡ್ ಕೇರ್ ಸೆಂಟರ್ನಲ್ಲಿ 360 ಮಂದಿ ಮತ್ತು 32 ಮಂದಿ ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಮೂಲಕ ಜಿಲ್ಲೆಯ ಒಟ್ಟು ಪ್ರಕರಣಗಳ ಸಂಖ್ಯೆ 71289ಕ್ಕೆ ಏರಿಕೆಯಾಗಿದೆ. ಗುಣಮುಖರಾದವರ ಸಂಖ್ಯೆ 70139ಕ್ಕೆ ಏರಿಕೆಯಾಗಿದೆ. Thank you.